मार्ग किधर है? गाजी बाबा ने हिड़ी दरंते इंडियन गवर्नमेंट अफिशियल डिक्लेर मड़ेला फारूक गाजी बाबा ने एलिट दर गोता गाजी बाबा बैंगलोर में पकड़ा गया है। अब क्या करें फारूक? क्या सोच रहा है फारूक? कश्मीर एक इंटरनेशनल मसला है ना, हेगा द्रुमाड़ी इंडियन एक्सटर्नल अफेयर्स मिनिस्टर मेले ओत्तड़ा बीड़ो हाग माड़बेकु, काम हो जाएगा। आ शर्मा अवन आरएसएस अनु फारूक कुछ नहीं होने वाला साला, अवन अवन प्राणद बगेनु कूड़ा योचने माड़ला। दुराल प्रति ओब्रिगू जीवन दल्ली तम प्राणक्किंत हेच्चागिरोदु मत्तोंदिरुत्ते गोत्ता, अदेनु अंत तिळ्को हेळि सर। फ्रस्ट्रेटेड आगिद्या, तप्पु माड्ता इद्या, तप्पिस्कोळ्तिद्या, इदन्न हेळोदक्के ताने दिल्लियिंद नीवु इल्लिगे बंदिरोदु। लीव क्या अप्लाई ಮಾಡ್ದೆ? ತುಂಬಾ ವರ್ಷಗಳೇ ಬೇಕಾಯ್ತು ಸರ್ ಗಾಜಿ ಬಾಬನ್ ಟ್ರೇಸ್ ಮಾಡಕ್ಕೆ। ಅಂತದ್ರಲ್ಲಿ ಅವನು ನನ್ನ ಗನ್ ಪಾಯಿಂಟ್ ಅಲ್ಲಿ ಇದ್ದು ನನ್ನ ಬೆರಳು ಟ್ರಿಗರ್ ಮೇಲೆ ಇದ್ದು ಒಂದು ಆರ್ಡರ್ ಗೋಸ್ಕರ ವೇಟ್ ಮಾಡ್ತಿದ್ದೆ ಸರ್। ಬಿಟ್ಬಿಡಿ ಅಂದ್ರಿ। ಗಾಜಿ ಬಾಬನ್ನ ಕ್ಯಾಪ್ಚರ್ ಮಾಡೋ ಪ್ರೋಸೆಸ್ ಅಲ್ಲಿ 8 ಜನ ಕಮಾಂಡೋ ಸತ್ತೋದ್ರು ಸರ್। ಬ್ಲಡಿ ಇಂಟರ್ನ್ಯಾಷನಲ್ ಕಾಸ್। ನಾನು ಆರ್ಮಿ ಯಾಕ್ ಜಾಯಿನ್ ಆಗಬೇಕು ಅನ್ಕೊಂಡೆ ಗೊತ್ತಾ ಸರ್? ಚಿಕ್ಕ ವಯಸ್ಸಲ್ಲಿ ಕಾಶ್ಮೀರಿ ವ್ಯಾಲಿನಲ್ಲಿ ನನಗೆ ಗೊತ್ತಿರೋ ಏಕೈಕ ಸೇವಿಯರ್ಸ್ ಇಂಡಿಯನ್ ಆರ್ಮಿ ಸೋಲ್ಜರ್ಸ್ ಕೊಟ್ಟಿದ್ದೀನಲ್ವಾ ಸರ್ ಗಾಜಿ ಬಾಬನ, ಇಟ್ಕೊಳ್ಳಿ, ಸಾಕ್ಕೊಳ್ಳಿ, ಐ ಆಮ್ ಡನ್ ಸರ್। ಆರ್ ಯು ಡನ್? ನೋ ಅರ್ಜುನ್, ಗಾಜಿ ಬಾಬನ ಸಾಯಿಸೋದು ದೊಡ್ಡ ಅಚೀವ್ಮೆಂಟ್ ಏನಲ್ಲ, ಇನ್ನೊಬ್ಬ ಗಾಜಿ ಬಾಬಾ ಹುಡ್ತಾನೆ। ನಾವು ಸಾಯಿಸಬೇಕಾಗಿರೋದು ಅವರ ಥಾಟ್ ಪ್ರೋಸೆಸ್ನ, ಆಂಟಿ ಇಂಡಿಯಾ ಐಡಿಯಾಲಜಿನ। Do you think you are done? Yes sir, I agree. We're in the middle of the battle. ಆದ್ರೆ ನಿಮಗೆ ಒಂದು ವಿಷಯ ಅರ್ಥ ಆಗ್ತಿದ್ಯಾ? ಗಾಜಿ ಬಾಬಾ ನಮ್ಮ ಹತ್ರ ಇರೋದ್ರಿಂದ ಇಂಡಿಯಾದಲ್ಲಿರೋ ಅವ್ರ ಸ್ಲೀಪರ್ ಸೆಲ್ಸ್ ಎಲ್ಲರೂ ಆಕ್ಟಿವ್ ಆಗ್ತಾರೆ। ಗಾಜಿ ಬಾಬಾನ ಬಿಡಿಸೋದಕ್ಕೆ ಅಂತ ಅವ್ರು ಎಷ್ಟು ಡಿಸ್ಟ್ರಕ್ಷನ್ ಮಾಡ್ತಾರೆ, ಎಷ್ಟು ಅಮಾಯಕರನ್ನು ಸಾಯಿಸ್ತಾರೆ ಅಂತ ವಿ ಕಾಂಟ್ ಇವನ್ ಇಮ್ಯಾಜಿನ್। ಇದು ಎಷ್ಟು ದೊಡ್ಡ ಪ್ರಾಬ್ಲಮ್ ಅಂತ ನಿಮಗೆ ಅರ್ಥ ಆಗ್ತಿದ್ಯಾ? ನಿನಗೆ ಅರ್ಥ ಆಗ್ತಿದ್ಯಾ? ಇಷ್ಟು ವರ್ಷ ನಮ್ಮ ದೇಶ ಹುಡುತ್ತಿದ್ದ ಗಾಜಿ ಬಾಬಾನ ಇಂಟೆಲಿಜೆನ್ಸ್ ಕೂಡ ಟ್ರೇಸ್ ಮಾಡೋಕ್ಕಾಗದಿರೋ ಸಮಯದಲ್ಲಿ ಅವನ ಎವ್ರಿ ಮೂಮೆಂಟ್ನ ಫಾಲೋ ಆಗಿ ಅವನ ಹೈದರಾಬಾದ್ ಬರ್ತಿದ್ದಾನೆ ಅಂತ ಕಂಡುಹಿಡಿದಿದ್ದು ನೀನು, ಗಾಜಿ ಬಾಬಾನ ಹಿಡಿದಿದ್ದು ನೀನು, ಗಾಜಿ ಬಾಬಾ ಏನು ಮಾಡ್ತಾನೆ ಏನು ಯೋಚನೆ ಮಾಡ್ತಾನೆ ಅಂತ ಗೊತ್ತಿದ್ದು ನೀನು, ಅವನು ಸಿಕ್ಕಿದ್ಮೇಲೆ ಈ ಆಪರೇಷನ್ ಬಿಟ್ಟು ಹೋಗೋದು ಎಷ್ಟು ಡೇಂಜರ್ ಅಂತ ನಿಂಗೆ ಅರ್ಥ ಆಗ್ತಿಲ್ವಾ? ಕಾಶ್ಮೀರಿ ಪಂಡಿತರಿಗೆ ನ್ಯಾಯ ಕೊಡ್ಸಕ್ಕಿರೋದು ಇದೊಂದೇ ಅವಕಾಶ, ಇದನ್ನು ಅರ್ಧದಲ್ಲಿ ಬಿಟ್ಟೋದ್ರೆ ಆ ಪೇಯ್ನ್ ಹೇಗಿರುತ್ತೆ ಅಂತ ನಿಂಗೆ ಅರ್ಥ ಆಗ್ತಿದೆಯಾ?